ಟ್ವಿಟಿಗರಿಗೆ ಆಹಾರವಾದ್ರು ರಾಹುಲ್ ಗಾಂಧಿ ವೃದ್ಧೆಯೊಬ್ಬರನ್ನ ಅಪ್ಕೊಂಡು ರಾಹುಲ್ ಗಾಂಧಿ ಸಾಂತ್ವನ ಹೇಳುವ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಗೇಲಿಗೆ ಒಳಗಾಗ್ತದೆ ಟ್ವಿಟಿಗರು ರಾಹುಲ್ ಗಾಂಧಿಯ ಈ ಫೋಟೋವನ್ನ ಹಂಚಿಕೊಂಡು ಜೋಕ್ಗಳ ಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡ್ತಿದ್ದಾರೆ ಲೋಕಸಭೆ ಚುನಾವಣೆಗೆ ಕೆಲವು ದಿನಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ತನ್ನ ಪ್ರಚಾರಕ್ಕಾಗಿ ಕಳಪೆ ಫೋಟೋಶಾಪ್ ಚಿತ್ರವನ್ನ ಬಳಸಿಕೊಂಡಿರೋದು ಟ್ರೋಲ್ ಆಗ್ತಿದೆ ರಾಹುಲ್ ಗಾಂಧಿ ವೃದ್ಧೆಯೊಬ್ಬರನ್ನ ಅಪ್ಕೊಂಡು ಸಂತೈಸ್ತಾ ಇರೋ ಫೋಟೋವನ್ನ ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬಳಸಿಕೊಳ್ಳಲಾಗ್ತಿದೆ ಬೇರೊಬ್ಬರ ದೇಹದ ಫೋಟೋಗೆ ರಾಹುಲ್ ಮುಖವನ್ನ ಅಂಟಿಸಿರೋದು ಫೋಟೋಶಾಪ್ ಅಚಾತುರ್ಯದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಚಿತ್ರದ ಹಿನ್ನೆಲೆ ದೃಶ್ಯಗಳು ಕಾಣದಂತೆ ಸಂಪೂರ್ಣವಾಗಿ ಬ್ಲರ್ ಮಾಡಲಾಗಿದೆ ಆದ್ರೆ ವೃದ್ಧಿಯನ್ನ ಬಳಸಿಕೊಂಡಿರುವ ರಾಹುಲ್ ಬಲಗೈ ಮತ್ತೆ ಎಡ್ಗೈ ಆಕೆಯ ಮೇಲಿದ್ರೆ ಕೆಳಭಾಗದಲ್ಲಿ ಮತ್ತೊಂದು ಕೈ ಕಾಣಿಸುವಂತಿದೆ ಈ ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನೈಜ ಫೋಟೋವನ್ನ ಬಳಸಿಕೊಂಡು ಕಳಪೆಯಾಗಿ ಎಡಿಟ್ ಮಾಡಿ ಪ್ರಚಾರಕ್ಕೆ ಬಳಸಿಕೊಳ್ಳಲಾಗ್ತಿದೆ ಅಂತ ಆರೋಪಿಸಲಾಗಿದೆ ಈ ಚಿತ್ರದ ಅಧಿಕೃತತೆ ಬಗ್ಗೆ ರಾಹುಲ್ ವಿರೋಧಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನ ನ್ಯಾಯ ಯೋಜನೆಯ ಪ್ರಚಾರಕ್ಕಾಗಿ ಈ ಚಿತ್ರವನ್ನ ಬಳಸಿಕೊಳ್ಳಲಾಗಿದ್ದು ದೇಶದಾದ್ಯಂತ ಪತ್ರಿಕೆಗಳ ಜಾಹೀರಾತುಗಳಲ್ಲಿ ಪ್ರಕಟವಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಶೇಕಡಾ ಇಪ್ಪತ್ತರಷ್ಟು ಕಡುಬಡವ ಕುಟುಂಬಗಳಿಗೆ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡೋದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಈ ಭರವಸೆಯನ್ನ ಅದು ಪ್ರಚಾರಕ್ಕಾಗಿ ಬಳಸ್ಕೊತಾ ಇದೆ ರಾಹುಲ್ ಗಾಂಧಿ ಅವರ ಈ ಫೋಟೋವನ್ನ ಬಿಜೆಪಿಯ ದೆಹಲಿ ವಕ್ತಾರ ತೇಜಿಂದರ್ ಪಾಲ್ ಸಿಂಗ್ ಬಗ್ಗ ಲೇವಡಿ ಮಾಡಿದ್ದಾರೆ ಈ ಮೂರನೇ ಕೈ ಯಾರದ್ದು ರಾಹುಲ್ ಜಿ ಅಂತ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ ನಿನ್ನೆಯಷ್ಟೇ ನಿಮ್ಗೆ ಹೇಳಿದ್ದೆ ಒಳ್ಳೆ ಪ್ರಚಾರ ಸಂಪರ್ಕ ಸಂಸ್ಥೆಯನ್ನ ಪಡ್ಕೊಳ್ಳಿ ಅನ್ನೋದಾಗಿ ರಾಹುಲ್ ಕಾಲೆಳ್ದಿದ್ದಾರೆ ಒಟ್ಟಾರೆ ಚುನಾವಣೆ ಟೈಮ್ನಲ್ಲಿ ಮತ್ತೆ ಶುರುವಾಯ್ತು ರಾಹುಲ್ ವಿರುದ್ಧ ಲೇವಡಿಗಳು